ಪ್ರತಾಪರವಾಗಿ ನಿಲ್ಲುವ ಒಬ್ಬರೇ ಒಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ತಿಲ್ಲ. ಗುಂಪು ಗುಂಪಾಗಿ ಬಂದು ಡ್ರೋನ್ ಪ್ರತಾಪ್ರನ್ನ ರೇಗಿಸಿ ಗೋಳು ಹಿಡ್ಕೊಂಡು ಟಾರ್ಗೆಟ್ ಮಾಡ್ತಿದ್ದಾರೆ. ಮಿಕ್ಕ ಸ್ಪರ್ಧಿಗಳಲ್ಲಿ ಹಲವರು ಪ್ರತಾಪ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಬಿಗ್ ಬಾಸ್ ಶೋ ಪ್ರಸಾರವಾಗ್ತಾ ಇರೋದು ಹೊಸ ವಿಷಯ ಏನಲ್ಲ. ಆದರೆ ಬಿಗ್ ಬಾಸ್ ಮನೆಯೊಳಕ್ಕೆ ಏನಾಗ್ತಿದೆ, ನಿನ್ನೆ ಏನಾಗಿದೆ ಎಂಬುದನ್ನ ಬಹಳಷ್ಟು ವೀಕ್ಷಕರು ನೋಡಿದ್ದಾರೆ. ಆದರೆ ಇಂದು ಆಗುವುದೇನು, ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಬಿಗ್ ಬಾಸ್ ಮನೆಯೊಳಗಿನ ಜಗಳಗಳು, ಕಾಲಿಳಿಯುವಿಕೆ, ಗುಂಪುಗಾರಿಕೆ ಮುಂತಾದವುಗಳು. ಸದ್ಯ ದೊಡ್ಡ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಟಾರ್ಗೆಟ್ ಆಗ್ತಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಮಂಡ್ಯದ ಹುಡುಗ ಡ್ರೋನ್ ಪ್ರತಾಪ್ ಎಂಬ ಹೆಸರಿನಿಂದ ಕರ್ನಾಟಕದ ತುಂಬ ವೈರಲ್ ಆಗುವುದಕ್ಕೆ ಕಾರಣವೇನು ಎಂಬ ಸಂಗತಿ ಬಹಳಷ್ಟು ಜನಕ್ಕೆ ಗೊತ್ತಿದೆ. ತಾನು ಹೊಸ ಡ್ರೋನ್ ಕಂಡುಹಿಡಿದಿದ್ದೇನೆ ಅಂತ ಕಾಗೆ ಹಾರಿಸಿ ಬಹಳಷ್ಟು ಸದ್ದು ಮಾಡಿದ್ದ ಡ್ರೋನ್ ಪ್ರತಾಪ್ ಇದೀಗ ಬಿಗ್ ಬಾಸ್ ಮನೆಯೊಳಕ್ಕೂ ಹೊರಕ್ಕೂ ಅದೇ ವಿಷಯಕ್ಕೆ ಟಾರ್ಗೆಟ್ ಆಗ್ತಿದ್ದಾರೆ. ಸ್ನೇಹಿತ್ ಗೌಡ, ತುಕಾಲಿ ಸಂತು ಮುಂತಾದವರು ಬೇಕಂತಲೇ ಪ್ರತಾಪ್ನನ್ನ ಡ್ರೋನ್ ವಿಷಯ ಎಳೆದು ತಂದು ರೇಗಿಸಿದ್ದಾರೆ. ಅವನು ಹಾರಿಸಿದ್ದು ಮಾಡಿದಲ್ಲ, ಅಂಗಡಿಯಿಂದ ತಂದದ್ದು ಅಂತ ಪ್ರತಾಪ್ನನ್ನ ಕಾಲೆಳೆದಿದ್ದಾರೆ. ಆದರೆ ಅದಕ್ಕೆ ಕೌಂಟರ್ ಕೊಡಲು ಪ್ರಯತ್ನಪಟ್ಟ ಪ್ರತಾಪ್ನನ್ನ ಯಾರೂ ಸೀರಿಯಸ್ ಆಗಿ ತೆಗೆದುಕೊಳ್ಳಲೇ ಇಲ್ಲ. ಪ್ರತಾಪರವಾಗಿ ನಿಲ್ಲುವ ಒಬ್ಬರೇ ಒಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ತಿಲ್ಲ. ಗುಂಪು ಗುಂಪಾಗಿ ಬಂದು ಡ್ರೋನ್ ಪ್ರತಾಪ್ರನ್ನ ರೇಗಿಸಿ ಗೋಳು ಇಟ್ಕೊಂಡು ಟಾರ್ಗೆಟ್ ಮಾಡ್ತಿದ್ದಾರೆ. ಮಿಕ್ಕ ಸ್ಪರ್ಧಿಗಳಲ್ಲಿ ಹಲವರು, ಆದರೆ ಡ್ರೋನ್ ಪ್ರತಾಪ್ ಕೊಟ್ಟ ಕೌಂಟರ್ಗೂ ಕೂಡ ಅದನ್ನು ಒಪ್ಕೊಂಡು ಅವನನ್ನು ಗೇಲಿ ಮಾಡೋದನ್ನು ನಿಲ್ಲಿಸುವ ಲಕ್ಷಣ ಸದ್ಯಕ್ಕಂತೂ ಕಾಣಿಸ್ತಿಲ್ಲ. ನೋಡೋಣ ಮುಂದೇನಾಗಲಿದೆ ಅಂತ. ಅಂದ ಹಾಗೆ ಕಲರ್ಸ್ ಕನ್ನಡದಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿ ರಾತ್ರಿ 9:30 ಶನಿವಾರ ಭಾನುವಾರ ರಾತ್ರಿ 9:00 ಬಿಗ್ ಬಾಸ್ ಸಂಚಿಕೆ ಪ್ರಸಾರ ವೀಕ್ಷಿಸಬಹುದು. ಅಕ್ಟೋಬರ್ 8 ಪ್ರಸಾರ ಆಗ್ತಾ ಇರೋ ಬಿಗ್ ಬಾಸ್ ಶೋ ಸಾಕಷ್ಟು ವಿಭಿನ್ನ ಸ್ಪರ್ಧಿಗಳ ಮೂಲಕ ಕುತೂಹಲ ಕೆರಳಿಸ್ತಾ ಇದೆ. ಇನ್ನು 3 ಹೆಚ್ಚು ದಿನಗಳು ಪ್ರಸಾರ ಕಾಣಲಿರುವ ಬಿಗ್ ಬಾಸ್ನಲ್ಲಿ ಫೈನಲಿ ಗೆಲ್ಲುವುದು ಯಾರು ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್.